ಎಕ್ಸಾಕ್ಟ್ಲಿ ಇನ್ನು ಕೇವಲ ಚುನಾವಣೆಗಿರೋದು 15 ದಿನ ಅಷ್ಟೇ. ಹಾಗಾಗಿ ಚಿಕ್ಕಬಳ್ಳಾಪುರದ ಅಭ್ಯರ್ಥಿಗಳ ಮತಬೇಟೆಯ ಅಂತಿಮ ಕಸರತ್ತು ಈಗಾಗಲೇ ಜೋರಾಗಿದೆ. ಗೆಲುವಿಗಾಗಿ ಅಭ್ಯರ್ಥಿಗಳು ಇನ್ನಿಲ್ಲದ ರಣತಂತ್ರಗಳನ್ನು ಮಾಡ್ತಾ ಇದ್ದಾರೆ. ಹಾಗಾದ್ರೆ ಚಿಕ್ಕಬಳ್ಳಾಪುರ ಅಖಾಡದ ಜನಸಾಮಾನ್ಯರು ಏನು ಹೇಳ್ತಾರೆ ಬನ್ನಿ ಕೇಳೋಣ. ವಿಕಾಸ್ ಅಲ್ಲಿಂದ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡಿದ್ದಾರೆ, ಬನ್ನಿ ನೋಡ್ತಾ ಹೋಗೋಣ. ಎರಡ್ ಸಾವಿರದ ಇಪ್ಪತ್ಮೂರರ ವಿಧಾನಸಭಾ ಚುನಾವಣೆಯ ಕಾವು ಈಗಾಗಲೇ ರಾಜ್ಯದಲ್ಲಿ ರಂಗೇರಿರತಕ್ಕಂಥದ್ದು. ಅದರಲ್ಲೂ ಕೂಡ ಮೂರು ಪಕ್ಷಗಳ ಪೈಪೋಟಿ ಇರತಕ್ಕಂತಹ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಬಿಜೆಪಿಯಿಂದ ಹಾಲಿ ಶಾಸಕರಾಗಿರ್ತಕ್ಕಂತಹ ಬಿಜೆಪಿಯಿಂದ ಡಾಕ್ಟರ್ ಕೆ ಸುಧಾಕರ್ ಇದ್ರೆ, ಈ ಕಡೆ ಕಾಂಗ್ರೆಸ್ನಿಂದ ಪ್ರದೀಪ್ ಈಶ್ವರ್ ಅವರು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಜೆಡಿಎಸ್ನಿಂದ ಬಚ್ಚೇಗೌಡರು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಮೂರು ಜನರ ಪೈಪೋಟಿ ಇದೆ. ಆದರೆ ಜನ ಏನು ಹೇಳ್ತಾರೆ, ಜನರ ಒಲವು ಯಾರ ಕಡೆ ಇದೆ, ಜನ ಈ ಬಾರಿ ಚಿಕ್ಕಬಳ್ಳಾಪುರದಲ್ಲಿ ಯಾರನ್ನ ಆಯ್ಕೆ ಮಾಡಬಹುದು ಅಂತಕ್ಕಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನ ಏನು ಹೇಳ್ತಾರೆ ಚಿಕ್ಕಬಳ್ಳಾಪುರದ ಜನ ಅಂತೇಳಿ ಮಾತನಾಡಿಸ್ಕೊಂಡು ಬರೋಣ. ಸೊ ಜನ ಈಗಾಗಲೇ ಒಂದು ಅಭಿಪ್ರಾಯಕ್ಕೆ ಬಂದಿರ್ತಾರೆ, ಯಾರನ್ನ ಆಯ್ಕೆ ಮಾಡಬೇಕು ಈ ಒಂದು ಚುನಾವಣೆಯಲ್ಲಿ ಅಂತೇಳಿ. ಒಂದಷ್ಟು ಜನ ಚಿಕ್ಕಬಳ್ಳಾಪುರ ಬಸ್ ನಿಲ್ದಾಣದ ಎದುರು ಕಡೆ ಕುಳಿತಿರೋರನ್ನ ಮಾತನಾಡಿಸೋಣ. ಈ ಬಾರಿಯ ಚುನಾವಣೆ ಹೇಗನಿಸ್ತಾ ಇದೆ, ಪೈಪೋಟಿ ಇದೆಯಾ ಚಿಕ್ಕಬಳ್ಳಾಪುರದಲ್ಲಿ? ಸರ್, ಪೈಪೋಟಿ ಇದೆ, ಮೂವರು ಚೆನ್ನಾಗಿದ್ದಾರೆ, ಮೂವರಲ್ಲಿ ಯಾರು ಬರ್ತಾರೆ ಅಂತ ಗೊತ್ತಿಲ್ಲ, ಆದ್ರೂ ಮೂರಿಗೂ ಫುಲ್ ಪೈಪೋಟಿ ಇದೆ. ಅಲ್ಲ, ಹೆಚ್ಚಿನ ಅಂಶ ಒಂದು ಏನೋ ಒಂದು ಲೀಡ್ ಅಲ್ಲಿ ಬರಬಹುದು ಅಂತೇಳಿ ಯಾರಿಗೆ ಅನ್ಸಬಹುದು ನಿಮಗೆ? ಡಾಕ್ಟರ್ ಸುಧಾಕರ್. ಅಂಡ್ ಕೆಲಸಗಳು ಯಾವ ರೀತಿ ಆಗಿದೆ? ಅವರು ಶಾಸಕರಾಗಿ ಈಗಿದ್ದಾರೆ, ಬಟ್ ಯಾವ ರೀತಿ ಕೆಲಸಗಳಾಗಿದೆ ಕ್ಷೇತ್ರದಲ್ಲಿ? ಪರವಾಗಿಲ್ಲ, ಕೆಲಸಗಳು ನಡೆದಾವೆ. ಸರ್, ನಿಮ್ಮ ಅಭಿಪ್ರಾಯ? ಅವರೇ 99% ಅವರೇ ಸುಧಾಕರ್. ಪಕ್ಕ. ಸರಿ, ಹೇಗನಿಸ್ತಾ ಇದೆ ಈ ಬಾರಿ ಎಲೆಕ್ಷನ್? ಸರ್, ಸುಧಾಕರ್ ಗೆದ್ದಾಕ್ಬಿಟ್ಟಿದ್ದಾರೆ. ಇನ್ನೇನು ಸರ್, ಏನ್ ಕೇಳ್ತಾ ಇದ್ದೀರ? ಸುಧಾಕರ್ ಗೆ ಜೈ. ಬಟ್ ಯಾಕೆ ಜನ ಅವರನ್ನ ಮಾಡಿದಾರ? ಕೆಲಸಗಳು ಮಾಡಿದಾರೆ, ಬೇಕಾದಷ್ಟು ಕೆಲಸ ಮಾಡಿದಾರೆ, ಬೇಕಾದಷ್ಟು ಜನರಿಗೆ ಅನುಕೂಲ ಮಾಡಿದ್ದಾರೆ, ಹಕ್ಕುಪತ್ರಗಳು ಕೊಟ್ಟಿದ್ದಾರೆ, ಸೈಟ್ಗಳು ಕೊಟ್ಟಿದ್ದಾರೆ, ಎಲ್ಲ ಇಂಪ್ರೂವ್ ಮಾಡಿದ್ದಾರೆ. ಒಂದು ಅವ್ರ ಬಗ್ಗೆ ಒಂದು ಪ್ರಶ್ನೆ ಇಲ್ಲ, ಗೆಲ್ಲೋದು ಅವರೇ ಗ್ಯಾರಂಟಿ 100%. ಓಕೆ ಓಕೆ. ಸರ್, ನಿಮ್ಮ ಅಭಿಪ್ರಾಯ ಹೇಗಿದೆ ಈ ಬಾರಿ ಚುನಾವಣೆ? ಬಿಕಾಸ್ ಜನ ಮಾತನಾಡ್ಕೊಳ್ತಿರೋದು ಮೂರು ಪಕ್ಷಗಳ ಪೈಪೋಟಿ ಇದೆ ಅಂತೇಳಿ ಹೇಳ್ತಾರೆ. ಒಂದು ರೀತಿ ಹೈ ವೋಲ್ಟೇಜ್ ಕ್ಷೇತ್ರ ಇದು, ಬಿಕಾಸ್ ಎಲ್ಲರೂ ಘಟಾನುಘಟಿಗಳು ಇರ್ತಕ್ಕಂಥದ್ದು ಮೂರು ಪಕ್ಷಗಳಲ್ಲಿ. ನಿಮ್ಮ ಅಭಿಪ್ರಾಯ ಏನಿದೆ ಈ ಬಾರಿ ಎಲೆಕ್ಷನ್ ನಲ್ಲಿ? ಸರ್, ಮೂರಿಗೂ ಫೈಟು ಐತೆ, ಇಂಥವರೇ ಗೆಲ್ತಾರ ಅನ್ನೋದು ಗ್ಯಾರಂಟಿ ಇಲ್ಲ. ಸುಧಾಕರ್ ಅಂತ ಕೆಲವರು ಹೇಳ್ತಾರ, ಈ JDS ಸೈಲೆಂಟ್ ಆಗಿ ಕೆಲಸ ಮಾಡ್ತಾರೆ, ಸೈಲೆಂಟ್ ಆಗಿ ಕೆಲಸ ಮಾಡ್ತಾರೆ, ಅದು ಆಗ್ಬೋದು. ಹೇಳಕ್ಕಾಗಲ್ಲ. ಹೌದು ಸರ್, ಮೂರಿಗೂ ಐತೆ. ಜನರಿಗೆ ಆಕ್ಚುಲ್ ಆಗಿ ನಿರೀಕ್ಷೆ ಇಲ್ಲ, ಜನ ಯಾವುದು ಬರಬಹುದು ಅಂತಕ್ಕಂಥ ನಿರೀಕ್ಷೆ ಇಲ್ಲ ಅಂತ ಅನ್ಸುತ್ತೆ ಚಿಕ್ಕಬಳ್ಳಾಪುರದಲ್ಲಿ. ಸರ್, ನಿರೀಕ್ಷೆ ಇದೆ ಆಲ್ರೆಡಿ. ಸುಧಾಕರ್ ಅವರು ಎರಡನೇ ಬಾರಿ, ಇದು ಮೂರನೇ ಬಾರಿ, ನಾಲ್ಕನೇ ಬಾರಿ ಈಗ ನಿಂತಿದ್ದಾರೆ. ನಾಲ್ಕನೇ ಬಾರಿನೂ ಅವರೇ ಗೆಲ್ತಾರೆ, ಅದ್ರ ಬಗ್ಗೆ ನಿರೀಕ್ಷೆ ಮಾಡಬೇಕಾಗಿಲ್ಲ. ನಿರೀಕ್ಷೆ ಏನ್ ಮಾಡ್ಬೇಕಂದ್ರೆ ಅವ್ರಿಗೆ ಯಾವ ಸೀಟ್ ಕೊಡ್ತಾರೆ ಅನ್ನೋದು ನಿರೀಕ್ಷೆ ಮಾಡ್ಬೇಕು ನಾವು ಅಷ್ಟೇ. ಯಾವ ಸೀಟ್ ಕೊಡ್ತಾರೆ, ಯಾವ ಮಂತ್ರಿಗಿರಿ ಯಾವ್ದು ಕೊಡ್ತಾರೆ ಅನ್ನೋದ್ರ ಮೇಲೆ, ಮಂತ್ರಿಗಿರಿ ಯಾವ್ದು ಕೊಡ್ತಾರೆ ಅನ್ನೋದನ್ನ ನಾವು ನಿರೀಕ್ಷೆ ಮಾಡ್ಬೇಕು ಅಷ್ಟೇ ಬಿಟ್ರೆ ಸುಧಾಕರ ಗೆಲ್ಲೋದು. ಇಲ್ಲಿ ಕಾಂಗ್ರೆಸ್ ಬಿಜೆಪಿ ಎರಡು ಪೈಪೋಟಿ ಇದೆ. ಬಿಜೆಪಿ ಎಮ್ಮರವಾಗಿ ಬೆಳೆದಿದೆ, ಗೆಲ್ಲುತ್ತೆ ಅಂತ ಅನ್ಸುತ್ತೆ. ಬಟ್ ಇವಾಗ ಕಾಂಗ್ರೆಸ್ ಇಂದ ಪೈಪೋಟಿ ಇದೆ ಅಂತ ನಮ್ಗೆ ಅನ್ಸುತ್ತೆ. ಸರ್, ನಿಮ್ಮ ಅಭಿಪ್ರಾಯ ಯಾವ ತರ ಇದೆ? ನಾವು JDS ಗೆ ಮತ ನೀಡ್ತೀವಿ ಸರ್. ನಾವು ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ನಾವು ಬಚ್ಚೇಗೌಡ ಗೆಲ್ಲಿಸಬೇಕು ಅನ್ಕೊಂಡಿದ್ವಿ, ನಾವು JDS ಗೆ ಮತ ನೀಡ್ತೀವಿ ಸರ್. ಒಂದು ಕಡೆ ನೋಡಿದ್ರೆ ಈಗ ಆಕ್ಚುಲಿ ಕಾಂಗ್ರೆಸ್ ಇದೆ, JDS ಇದೆ ಮತ್ತು ಬಿಜೆಪಿ ಇದೆ. ಬಟ್ ಕೆಲವೊಂದು ಕಡೆ ಕಾಂಗ್ರೆಸ್ ಅಂಡ್ ಬಿಜೆಪಿ ನಡುವೆ ಪೈಪೋಟಿ ಇದೆ ಅಂತಾರೆ. ಕೆಲವೊಬ್ರು ಸೈಲೆಂಟ್ ಆಗಿ JDS ವರ್ಕ್ ಮಾಡ್ತಾ ಇದ್ದಾರೆ, ಬಚ್ಚೇಗೌಡರು ಗೆಲ್ಲಬಹುದು ಅಂತಕ್ಕಂತ ಮಾತುಗಳು ಕೂಡ ಕೇಳ್ಬರ್ತಾ ಇರ್ತಕ್ಕಂಥದ್ದು. ಚಿಕ್ಕಬಳ್ಳಾಪುರ ಫುಲ್ ಬಿಸಿ ಇದೆ ಸುಮೈ. ಹೌದು, ಕಾಂಗ್ರೆಸ್ ಇದೆ, JDS ಇದೆ, ಬಿಜೆಪಿ ಇದೆ. JDS ಬರುತ್ತೆ ಸ್ವಾಮಿ. ಗೌಡರು ಇದಾರಲ್ಲ ಸ್ವಾಮಿ, 45%, 25%
ಮುಸ್ಲಿಮ್ಸ್ ಇದ್ದಾರೆ, ಎಸ್ ಟಿ ಅವರು ಅವರು ಫಾರ್ಟಿ ಇದ್ದಾರೆ, ಇನ್ನು ಬೇರೆ ಜಾತಿಗಳು ಅವರು ಇದು ಎಲ್ಲ ಜಾತಿ ಸಮಾಚಾರ ಸ್ವಾಮಿ. ಈಗ ಈ ಸಲ ಎಲ್ಲ ಜಾತಿ ಸಮಾಚಾರ, ಜಾತಿ ಸಮಾಚಾರದಲ್ಲಿ ಯಾವನ್ ಮೂರನೇವನಿಗೆ ಲಾಭ ಫಸ್ಟಲ್ಲಿ ಮೂರನೇವನಿಗೆ 100% ಲಾಭ. ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಇರೋವಾಗ ಯಾರು ಬರೋದಿಲ್ಲ, ಯಾಕಂದ್ರೆ ನಮ್ಗೆ ಊಟ ಆಗ್ತಾ ಇದಾರೆ, ಅವರು ಸುಂಕ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅಣ್ಣ ಅವರು, ಅವ್ರನ್ನಿಂದ ನಮಗೆ ಅಂತ ಶಕ್ತಿ ನಮ್ ಚಿಕ್ಕದಿಲ್ಲ. ಎಷ್ಟು ನೂರು ನೂರಕ್ಕಿಂತ ಹೇಳ್ತೇನೋ ಒಂದೇ ಮಾತೆ, ಅವ್ರ ಮುಂದೆ ಯಾರು ಗೆಲ್ಲೋದಿಲ್ಲ, ಅದು ಚಾಲೆಂಜು ಹೇಳ್ತಿದ್ದೀನಿ ನಾನೇ. ಅವ್ರು ಬಿಟ್ಟರೆ ಈ ಊರಿನಲ್ಲಿ ಯಾರು ಬರೋದಿಲ್ಲ, ಬೆಟ್ಟೆ ಬೆಟ್ಟೆಗಳು ಬಂದು ಬಿತ್ತಿರೋ ಮೇಲೆ ಮೇಲೆ ಹೋಗ್ತಾ ಇರೋದು, ಅವ್ರು ಅಲ್ಲೇ ಇರ್ತಾರೆ ಅಷ್ಟೇ ಮಾತ್ರ. ಫೈಟ್ ಅಲ್ಲ, ಎಷ್ಟು ಫೈಟ್ ಇದ್ರೇನು ಅವ್ರ ಮುಂದೆ ಏನಿಲ್ಲ, ಹೋಗ್ತಾ ಇರಲಿ ನಾನು ಹೋಗ್ತಾ ಇರ್ತೀನಿ ಅಂತಾರೆ ಅಷ್ಟೇ. ಚಿಕ್ಕಬಳ್ಳಾಪುರದಲ್ಲಿ ನಾವು ಕಾಂಗ್ರೆಸ್ ಅವರೇ ಪೈಪೋಟಿ ಇದೆ ಪೈಪೋಟಿ ನಾವು ಹಾಕೋದು ಕಾಂಗ್ರೆಸ್ ಪಾರ್ಟಿಗೆ ನಾವು ಓಟ್ ಅಂತ ಹೇಳಿದ್ವಿ. ಗೆಲ್ಲೋದು ಗೆಲ್ಲೋದು ಅವ್ರ ಮೇಲೆ ಎಲೆಕ್ಷನ್ ಅದೇ ಎರಡು ಪೈಪೋಟಿ ಇದೆಯಣ್ಣ, ಕಾಂಗ್ರೆಸ್ಗೆ ಬಿಜೆಪಿಗೆ ಪೈಪೋಟಿ ಇದೆ. ಅದು ಯಾರು ಬರ್ತಾರಂತ ಗೊತ್ತಾಗೋಕ್ಕಾಗಲ್ಲ, ಯಾಕಂದ್ರೆ ಅವ್ರ ಟೈಮ್ ಹೆಂಗಿದೆಯೋ ಏನೋ. ನಮ್ದಂತೂ ಬಿಜೆಪಿ ಓಟ್ ಬಂದು ಇಲ್ಲ ಇಲ್ಲ ಮಾಡಿದ್ದಾರೆ, ಇಲ್ಲ ಅಂತಲೇ ಹೇಳ್ಬಾರ್ದು, ಕೆಲಸ ಕಾರ್ಯ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಅದನ್ನ ನಾವು ಒಪ್ಕೋಬೇಕು. ನಾವು ನೋಡಿ ಇದು ಸುಂಕ ಕಟ್ತಾ ಇದ್ರಿ, ಸುಂಕ ಇಲ್ದಿರ ಮಾಡಿದ್ದಾರೆ, ಅವ್ರನಿಂದ ನಾವು ಮಧ್ಯಾಹ್ನ ಟೈಮ್ಗೆ ಒಂದು ಟೈಮ್ ಊಟ ಮಾಡ್ತಾ ಇದ್ದೀವಿ. ಸುಂಕ ಮೊದಲು 30 ರೂಪಾಯಿ 40 ರೂಪಾಯಿ ನಾವು ಸುಂಕ ಕಟ್ಟಬೇಕಾಗಿತ್ತು, ಅವ್ರ ಸುಂಕ ಕೂಡ ಇಲ್ದಿರ ಮಾಡಿದ್ದಾರೆ, ಅದರಿಂದ ನಾವು ಒಂದು ಹೊತ್ತು ಊಟ ಮಧ್ಯಾಹ್ನ ಊಟ ಮಾಡ್ದಂಗೆ ಇರ್ತೈತೆ. ಸರ್, ಚುನಾವಣೆ ಚೆನ್ನಾಗಿದೆ, ಇಲ್ಲೆಲ್ಲ ತುಂಬಾ ಅಭಿವೃದ್ಧಿ ಆಗಿದೆ, ಡಾಕ್ಟರ್ ಕೆ ಸುಧಾಕರ್ ಅವರು ಅಭಿವೃದ್ಧಿ ಮಾಡಿದ್ದಾರೆ, ಅದರಿಂದ ಸುಧಾಕರ್ ಸರ್ ಗೆಲ್ಲೋದಿಲ್ಲ. ಹೌದು ಸರ್, ಫೈಟ್ ಇದೆ ಅಂತಾರೆ ಮೂರು ಪಕ್ಷಕ್ಕೆ. ಸರ್ ಫೈಟ್ ಇದೆ, ಸುಧಾಕರ್ ಅಭಿವೃದ್ಧಿ ಮಾಡಿದ್ದಾರೆ ಸರ್, ಇದು ಚಿಕ್ಕಬಳ್ಳಾಪುರ ತುಂಬಾ ಡೆವಲಪ್ಮೆಂಟ್ ಆಗಿದೆ, ಅದಕ್ಕೆ ಸುಧಾಕರ್ ಅವರು ತುಂಬಾ ಒಳ್ಳೆ ಸೂಕ್ತ ವ್ಯಕ್ತಿ ಸರ್. ಹ್ಮ್ ಸರ್, ಸರ್ ಪೈಪೋಟಿ ಬಂದ್ರೆ ಸುಧಾಕರ್ ಬಚ್ಚಗೌಡ ಬರ್ಬೋದು ಅಷ್ಟೇ, ಪ್ರದೀಪ್ ಈಶ್ವರ್ ಥರ್ಡ್ ಪ್ಲೇಸ್ ಸರ್. ಸರ್ ಚೆನ್ನಾಗಿದೆ, ಚೆನ್ನಾಗಿದೆ ಸರ್. ಯಾರ ಕಡೆ ಇದೆ ನಾನು ಹೇಳಕ್ ಬರಲ್ಲ, ಆದ್ರೆ ಯಾರೇ ಬಂದ್ರು ರೈತರಿಗೊಂದು ಅನುಕೂಲ ಆಗ್ಬೇಕು ಸರ್, ರೈತರಿಗೆ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ಅವ್ರಿಗೊಂದು ಅನುಕೂಲ ಆದ್ರೆ ಸರ್. ಯಾರು ಬಂದ್ರು JDS ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, ಯಾರು ಬಂದ್ರು ಪರವಾಗಿಲ್ಲ, ಆದ್ರೆ ರೈತರಿಗೆ ಒಂದು ಅನುಕೂಲ ಆಗ್ಬೇಕು. ಅಂದ್ರೆ ಜನ ಪಬಾಸು ಈಗ DAP ಆಗಿರ್ಬೋದು, ಬೇರೆ ಆಗಿರ್ಬೋದು, ಏನೇ ಆಗಿರ್ಲಿ ರೈತರಿಗೊಂದು ಅನುಕೂಲ ಆಗ್ಬೇಕು ಸರ್. ನಮ್ಮ ಹೆಸರು ಹರೀಶ್ ಗೌಡ ಅಂತ. ಗಮನಿಸ್ತಾ ಇದೀವಿ, ಚಿಕ್ಕಬಳ್ಳಾಪುರದ ಜನತೆ ಈ ಬಾರಿಯ ಚುನಾವಣೆಯಲ್ಲಿ ಮೂರು ಪಕ್ಷಗಳ ಪೈಪೋಟಿ ಅಂತೇಳಿ ಹೇಳ್ತಾ ಇದ್ದಾರೆ. ಮೂರು ಪಕ್ಷಗಳಿಗೆ ಜಿದ್ದಾಜಿದ್ದಿನ ಒಂದು ಕಾದಾಟ ಇರುತ್ತೆ ಇಲ್ಲಿ. ಬಟ್ ಜನ ಯಾರನ್ನ ಆಯ್ಕೆ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕು. ಈ ಕಡೆ ಒಂದು ಕಡೆ ಅಭಿವೃದ್ಧಿ ಹೊಂದಿರತಕ್ಕಂತಹ ಚಿಕ್ಕಬಳ್ಳಾಪುರ, ಅಭಿವೃದ್ಧಿ ಹೊಂದುತ್ತಿರುವಂತಹ ಚಿಕ್ಕಬಳ್ಳಾಪುರ, ಮುಂದಿನ ಎಕ್ಸ್ಪೆಕ್ಟೇಷನ್ಗಳೇನು, ರೈತರಿಗೆ ಬೇಕಾಗಿರತಕ್ಕಂಥ ಅನುಕೂಲಗಳು, ರೈತರಿಗೆ ಏನೇನು ಬೇಕಾಗುತ್ತೆ ಸವಲತ್ತುಗಳು ಅದನ್ನು ಪೂರೈಸಬೇಕಾಗುತ್ತೆ. ಆರೋಗ್ಯ ಮತ್ತು ಶಿಕ್ಷಣದ ವಿಚಾರವಾಗಿ ಯಾರು ಗಮನವನ್ನು ಹರಿಸ್ತಾರೆ ಅವ್ರ ಬಗ್ಗೆ ಜನ ಒಲವು ತೋರ್ತಾರೆ. ಒಟ್ಟಾರೆ ಜನ ಒಂದು ರೀತಿಯಲ್ಲಿ ಮಿಕ್ಸ್ಡ್ ಒಪಿನಿಯನ್ ಇದೆ, ಮೂರು ಪಕ್ಷಗಳ ಮೇಲೂ ಕೂಡ ಒಂದು ರೀತಿ ಒಲವಿದೆ. ಈ ಬಾರಿ ಚಿಕ್ಕಬಳ್ಳಾಪುರದಲ್ಲಿ ಮೂರು ಪಕ್ಷ ಕೂಡ ಒಂದು ರೀತಿ ಪೈಪೋಟಿಯನ್ನು ಕೊಡುತ್ತೆ ಅಂತಕ್ಕಂಥ ಮಾತುಗಳನ್ನ ಚಿಕ್ಕಬಳ್ಳಾಪುರದ ಜನತೆ ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶಶಿ ಜೊತೆ ವಿಕಾಸ್, BTV News, ಚಿಕ್ಕಬಳ್ಳಾಪುರ.